ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಮತ್ತೊಂದು ಐಯರ್ಮೆಸ್ನ ರೆಸಿಪಿ ಅಂದರೆ ಒಂದು ಕೂಟನ್ನು ಹೇಳ್ಕೊಡ್ತಾ ಇದ್ದೀನಿ. ಟ್ರೆಡಿಷ್ನಲ್ ಐಯರ್ ಸ್ಟೈಲ್ನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ನೀವೇನಾದರೂ ಟೊಮೆಟೊ ಪ್ರಿಯರ್ ಅಂದರೆ ಈ ಕೂಟು ಬಹಳಾ ಇಷ್ಟಪಡ್ತೀರಾ. ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆ ಕಲಸ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಮಸಾಲೆಗಳಿಲ್ಲ, ಸಿಂಪಲ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಅಂಥದ್ದು. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ನಾನು ಈ ಕೂಟ್ ಮಾಡೋದಕ್ಕೆ 1/4 ಕಪ್ನಷ್ಟು ಹೆಸರು ಬೇಳೆನ ಉಪಯೋಗಿಸ್ತಾ ಇದ್ದೀನಿ. ಹೆಸರು ಬೇಳೆ ಜೊತೆಗೆ ನಾನು ಹಾಕೊತಾ ಇರೋದು 1-5 ಹಣ್ಣು ಟೊಮೆಟೊ. ನೋಡಿ, ಹಣ್ಣು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಹೆಸರು ಬೇಳೆ ಮತ್ತು ಹಣ್ಣು ಟೊಮೆಟೊ. ಮೊದಲಿಗೆ ನಾನು ಈ ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವಷ್ಟು ನಾನು ಹುರ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡ್ಕೊಂಬಿಡಿ. ನೋಡಿ, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನೀಗ ಇದಕ್ಕೆ ನೀರು ಹಾಕ್ಕೊಂಡು, ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಹೆಸರು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು 1 ಟೀ ಚಮಚ ಜೀರಿಗೆ, 1 ಟೀ ಚಮಚ ಉದ್ದಿನಬೇಳೆ, 8-10 ಒಣಮೆಣಸಿನ್ಕಾಯಿ. ನಿಮಗೆ ಇಷ್ಟು ಖಾರ ಬೇಡ ಅಂದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿನ ಹಾಕೋಬೋದು. ಮೊದಲಿಗೆ ಈ 3 ನಾನು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಅದ್ರ ಜೊತೆಗೆ ತೆಂಗಿನಕಾಯಿ 1/4 ಕಪ್ನಷ್ಟು ತೆಂಗಿನ ತುರಿಯು ಹಾಕಿ ಈ ಮಸಾಲಾನ ರುಬ್ಕೊಂಬಿಡ್ತೀನಿ. ಸೊ ಬನ್ನಿ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಜೀರಿಗೆ, ಉದ್ದಿನಬೇಳೆ, 1 ಮೆಣಸಿನ್ಕಾಯಿ. ಸ್ವಲ್ಪ ಬಣ್ಣ ಚೇಂಜ್ ಆಗಿ ಹಸಿ ವಾಸನೆ ಹೋಗಬೇಕು, ಆಗ್ಲೇ ಮಸಾಲೆ ಒಂದು ಫ್ಲೇವರ್ ಚೆನ್ನಾಗಿ ಬರೋದು. ಸೊ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ತೆಂಗಿನ ತುರಿ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಸಾಲೆ ಮಾಡ್ಕೊಂಬಿಡಿ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಬೆಂದಿರೋ ಹೆಸರು ಬೇಳೆ ಮತ್ತು ಟೊಮೆಟೊ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಬೆಂದಿದೆ, ಈಗ ಹೆಸರು ಬೇಳೆ ಟೊಮೆಟೊ ಬೆಂದಿದೆ. ನಾನು ಇದಕ್ಕೆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ನೀವು ಇದು ಈ ಟೈಮ್ನಲ್ಲಿ ಉಪ್ಪು ಸೇರಿಸ್ಕೊಂಡ್ರೆ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಬೆಂದೋಗುತ್ತೆ. ನೋಡಿ, ಈಗ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನಮ್ಮ ಟೊಮೆಟೊ ಕೂಟು ಐಯರ್ ಸ್ಟೈಲ್ನಲ್ಲಿ ರೆಡಿಯಾಗೋಯ್ತು. ನಾನು ಮಾಡಿದ್ದೆ ಇವತ್ತು ತುಂಬಾ ಟೇಸ್ಟಿಯಾಗಿತ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಇನ್ಸ್ಟೆಂಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಈ ಕೂಟನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ತಿಳಿಸ್ಕೊಡಿ. ಬಿಸಿ ಅನ್ನಕ್ಕೆ ಬಿಲೀವ್ ಮೀ ತುಂಬಾ ರುಚಿಕರವಾಗಿರುತ್ತೆ. ಕೊನೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕೊನೆಗೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆಗೆ ನಾನು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿದೆ.
ಸೊ ಎಂಜಾಯ್ ಮಾಡ್ತೀರಾ ಈ ಒಂದು ರೆಸಿಪಿ? ಮನೇಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಎನ್ಕರೇಜ್ಮೆಂಟ್. ನಿಮ್ಮ ಕಾಮೆಂಟ್ಸ್ ಮೂಲಕ ನನಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಐ ಮೀಟ್ ಯು ಆಲ್ ನೆಕ್ಸ್ಟ್ ಟೈಮ್, ಹ್ಯಾವ್ ಅ ಗ್ರೇಟ್ ಟೈಮ್.